ನಂತಿ ನೋಡಿದ್ಯಾ? ಬೆಳಗ್ಗೆ ನೋಡ್ದೆ ಚೌಚಲ್ಲಿದ್ದಾಗ. ಪಾಪ ಅವಳು, ದಯವಿಟ್ಟು ಬೈಬೇಡಿ. ಅಪ್ಪ ತೀರ್ಕೊಂಡ್ಮೇಲೆ ನೀವು ಊರಿಂದ ಹೋದಾಗ ಅವಳು ನಿಮ್ಗೋಸ್ಕರನೇ ಕಾಯ್ತಿದ್ಲು 5 ವರ್ಷ. ಕೊನೆಗೂ ಅವಳು ಮದುವೆ ಮಾಡ್ಕೊಂಡ್ಲಲ್ವಾ ಆ ಕುಟುಂಬದ ಜೊತೆಗೆ? ಆ ವಿಷಯದಲ್ಲಿ ನಾನ್ಸ್ ಇನ್ನಸೆಂಟ್. ನಿಮ್ ಮದುವೆ ಆಗಿದೆ ಅಂತ ತಿಳಿದ್ಮೇಲೆ ಈ ಪ್ರಪಂಚದಲ್ಲಿ ತುಂಬಾ ಸಂತೋಷಪಟ್ಟಿದ್ದ ಅವಳೇನೆ. ಈ ಕಷ್ಟಗಳೆಲ್ಲ ಈ ಮನೆಯಲ್ಲಿ ಇರಬೇಕು ಅಂತ ನೀನು ಬೇಡ್ಕೊಂಡಂತ ವರ ಅಲ್ವಾ? ಅಣ್ಣ, ನಡೆದಿದ್ದ ಮರ್ತುಬಿಡಿ. ನಿಮ್ಮ ನಂಬಿಕೊಂಡು ಒಂದು ಹುಡುಗಿ ನಾಳೆ ನಿಮ್ಮ ಜೊತೆ ಬರ್ತಿದ್ದಾಳೆ, ಅದನ್ನ ಮರಿಬಿಡಿ. ಬರ್ತೀರಾ ಅಂತ ಆ ಸಿಸ್ಟರ್ ಆಗ್ಲೇ ಹೇಳಿದ್ರು. ಮನೆಯಲ್ಲಿ ಮದುವೆ ಕೆಲಸದಲ್ಲಿ ಬಿಸಿ ಆಗಿದ್ದೀರಾ? ಒಂದ್ ಹಳೆ ಗಾದೆ ಇದೆ, ಒಂದಿಲ್ಲ ಅಂದ್ರೆ ಇನ್ನೊಂದು ಅಂತ. ಅದನ್ನ ನಂಬುವಂತ ಕೆಲವು ಜನ ಇದೇ ಊರಲ್ಲೇ ಇದ್ದಾರೆ. ಹೇಗಿದ್ದೀರಾ? ನೀವ್ ಯಾವಾಗ ಬಂದ್ರಿ? ನಾನ್ ನಿನ್ನೆನೆ ಬಂದೆ. ನಿಮ್ ಮದುವೆ ಪತ್ರಕ್ಕೆ ನನಗೆ ತುಂಬಾನೇ ಲೇಟ್ ಆಗಿ ಬಂದ್ ಸೇರ್ತು, ಅದಕ್ಕೆ ಗ್ರೀಟಿಂಗ್ ಕೂಡ ಕಳ್ಸಕ್ಕಾಗ್ಲಿಲ್ಲ. ನೀವು ನಮಗೋಸ್ಕರ ಬೇಡ್ಕೊಂಡ್ರೆ ಸಾಕು. ಖಂಡಿತ ಹೊರಡ್ತೀವಿ. ಸರಿ, ಯೇಸು ಎಲ್ಲರನ್ನೂ ಕಾಪಾಡಲಿ. ಯೇಸು ಎಲ್ಲರನ್ನೂ ಕಾಪಾಡಲಿ. ನನ್ನ ಪಾಂಡವಪುರ ಜೋಸೆಫ್ ಅವ್ರ ಮಗ ಸನ್ನಿ. ನೀನ್ ಬಂದಿದ್ದೀಯ ಅಂತ ಕೇಳ್ಪಟ್ಟೆ. ನೀವು ಮತ್ತೆ ಇಲ್ಲಿಗೆ ಬಂದ್ಬಿಟ್ರಿ ಅಂತ ಅಮ್ಮ ಹೇಳಿದ್ರು. ತುಂಬಾ ಕಾಯಿಲೆ ಇಟ್ಕೊಂಡು ನನ್ನ ಕೈಯಲ್ಲಿ ಆಗ್ದಿರೋವಾಗ ಇಲ್ಲಿಗೆ ಬಂದ್ಬಿಡೋಣ ಅಂತ ಅನ್ಕೊಂಡೆ. ಇನ್ನಿರೋ ಕಾಲ ಎಲ್ಲ ಇಲ್ಲಿರ್ಬೇಕು, ಇಲ್ಲೇ ಜೀವನ ಮುಗಿಸ್ಬೇಕು. ನಾನು ಬರ್ಬೇಕಾದ್ರೆ ಸಮಾಧಿ ಹತ್ರ ಹೋಗಿ ಬಂದೆ. ಅಪ್ಪನ ಸಮಾಧಿ ಮಾಡಿದ ಜಾಗ ತುಂಬಾನೇ ಬದಲಾಗ್ಬಿಟ್ಟಿದೆ. ಅವತ್ತು ನಡೆದ ಘಟನೆಯಲ್ಲಿ ಒಂದು ವಿಷಯ ಮರ್ತುಬಿಟ್ವಿ. ಒಂದು ಕಲ್ಲನ್ನೋ ಮರನೋ ಅವತ್ತಲ್ಲಿಡ್ಬೋದಿತ್ತು. ನಾನೇನ್ ಬರ್ತೀನಿ. ಚರ್ಚ್ಗೆ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕಿತ್ತಾನೆ? ಅಪ್ಪ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ? ನೀವೇ ಹೋಗ್ಬೋದಾಗಿತ್ತಲ್ವಾ? ಶಾಂತಿನಗರ್ಗೆ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ನಿನ್ನ ಕರ್ಕೊಂಡು ಹೋದ್ರೆ ಅದೃಷ್ಟ ಅಂತ ಹೇಳ್ತಾ ಇದ್ರು, ಅದಕ್ಕೆ ಹೇಳ್ದೆ. ಹೌದು ಕಣ, ಅವನ ಅದೃಷ್ಟ ಶಾಲಿನೇ. ಅವನ್ ಏನ್ ಬೇಕು ಅನ್ಕೊಂಡಿದ್ನು ಎಲ್ಲನೂ ಪಡ್ಕೊಂಡಿದ್ದಾನೆ. ನೀವು ಮಕ್ಕಳಿಗೆ ಅದು ಇದು ಹೇಳಿ ಜಗಳ ಮಾಡಿಸ್ಬೇಡಿ. ನೀನೊಬ್ಳು ಸುಮ್ನೆ ಇರಮ್ಮ. ಏನಪ್ಪ, ಗಾಡಿ ತೆಗಿ, ನಾನ್ ಬರ್ತೀನಪ್ಪ. ಬಮ್ಮಯ್ದ, ನಿನ್ಗೆ ಸಿಟಿಯಿಂದ ಏನೋ ಬೇಕು ಅಂತಿದ್ದಲ್ಲ, ಇವ್ರಿಗೆ ಹೇಳಿದ್ರಾಯ್ತು. ಅದು ನಾನು ನ್ಯಾನ್ಸಿ ನೆನ್ನೆ ತಗೊಂಡ್ವಿ. ನ್ಯಾನ್ಸಿ, ಏನೋ ಕನ್ಸ್ ಕಾಣ್ತಿರಂಗಿದೆ. ಹಳೆ ಪ್ರಿಯ ತಮ್ಮನ್ನ ನೋಡಿದ ತಕ್ಷಣ ಕನ್ಸ್ ಬಿದ್ದಂಗಿದೆ. ಅಂತದೇನ್ ನಡೀತು? ಹಂಗ ಹೋದ್ರೆ ಹೆಂಗೆ? ಅವನ್ನ ಮಾತ್ರ ನೆನೆಸ್ಕೊಂಡ್ರೆ ಹೆಂಗೆ? ನ್ಯಾನ್ಸಿ, ನಿಮ್ ಮನೆಯವ್ರ ಹತ್ರ ಬೇರೆ ಮನೆ ಮಾಡಕ್ ಹೇಳಿಲ್ವಾ? ಹೇಳಿದ್ದೀನಿ,
ಸಲ ಈ ವಿಷಯನ ನಾನು ಹೇಗೆ ಹೇಳಿ ಅಕ್ಕ? ನಿಮ್ಮನ್ನೆಲ್ಲ ಹೀಗೆ ಜೊತೆಯಾಗಿ ನೋಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಕಂಗ್ರಾಚ್ಯುಲೇಷನ್ಸ್, ನಿಮ್ಗೆ ಎಸ್ ಐ ಇಂದ ಸಿಎಗೆ ಪ್ರಮೋಟ್ ಆಯ್ತು ಅಂತ ನಾನು ಕೇಳ್ಪಟ್ಟೆ. ಒಬ್ರು ಮಾತ್ರ ಕಾಣ್ತಾ ಇಲ್ವಲ್ಲ ಇಲ್ಲಿ, ಜಾರ್ಜ್ ವರ್ಗೀಸ್ ಮನೇಲಿದ್ದಾರೆ ಅಂತ ಅನ್ಸುತ್ತೆ. ನಾನು ಅಲ್ಲೇ ಹೋಗಿ ನೋಡ್ತೀನಿ ಅವ್ರನ್ನ. ಮತ್ತೆ ನಾಳೆ ನನ್ನ ಮದುವೆ ಇದೆ, ನೀವೆಲ್ಲ ಜೊತೆಗೆ ಬಂದು ನನ್ನನ್ನು ಹರಿಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಬರಬೇಕು. ನೀನೇನು ಒಂಥರ ಕಿಂಡಲ್ಲಾಗಿ ಮಾತಾಡ್ತಾ ಇದೀಯಾ? ದೊಡ್ಡವ್ರು ಇರಬೇಕಾದ್ರೆ ಅವ್ರ ಮುಂದೆ ನೀನ್ ಈ ತರ ಮಾಡೋದಕ್ಕೆ ಹೋಗ್ಬಾರ್ದಪ್ಪ, ಅದು ನಿನ್ಗೆ ಒಳ್ಳೇದಲ್ಲ. ಅವ್ರ ಹೇಳೋದನ್ನೆಲ್ಲ ಹೇಳಿ ಮುಗಿಸಿ ಆಮೇಲೆ ನೀನ್ ಮಾತಾಡ್ಕೋ. ಸರ್ವಿಸ್ ಅಲ್ಲಿ ಇರುವಂತ ಪೊಲೀಸ್ನ ಹೊಡಿಯೋದು ತಪ್ಪು, ನನ್ನನ್ನ ಹೊಡಿಯೋಗ್ ಮಾಡ್ಬೇಡಿ. ಏನಲ್ಲ ಈ ಮಗನೇ, ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದಿದ್ದೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಇಲ್ಲ, ಆ ಸ್ಟೇಷನ್ ಅಲ್ಲಿ ಕ್ರಿಸ್ಮಸ್ ನೈಟ್ ಮತ್ತೆ ಮಾರನೇ ದಿವಸ ಇದೆಯಲ್ಲ, ಅದು ನನ್ನ ಅಪ್ಪನ ನಾನು ಸಮಾಧಿ ಮಾಡಿದಂತ ದಿನ. ಆ ಎರಡು ದಿನ ನಾನು ಮರೆಯೋದೇ ಇಲ್ಲ. ನೀನು ರಿಟೈರ್ಡ್ ಆಗಿದ್ದ ದಿವಸ ನಾನು ಅದನ್ನ ಬಡ್ಡಿ ಸಮೇತ ನಿನಗೆ ವಾಪಸ್ ಕೊಡ್ತೀನಿ. ಏನು ನಿಂದು, ಸಿಂಗಾಪುರ್ಗೆ ಹೋಗಿ ನಾಲ್ಕ ಸಂಪಾದನೆ ಮಾಡಿದ್ರೆ ಇಷ್ಟೊಂದು ಕೊಬ್ಬ ನಿನಗೆ? ನಾನು ಊರ್ ಬಿಟ್ಟಾಗಿಂದ ನನ್ನ ಮನಸ್ಸಿನಲ್ಲಿ ನಾನು ಏನ್ ಬೇಡ್ಕೋತಾ ಇದ್ದೀನಿ ಅಂತ ಗೊತ್ತಾ? ನನ್ ಊರಿಂದ ಬರೋವರೆಗೂ ನೀವೆಲ್ಲ ಜೀವಂತವಾಗಿರ್ಬೇಕು ಅಂತ. ನಾಳೆ ನನ್ನ ಮದುವೆ ಇದೆ, ಅದಕ್ಕೆ ಕರೆಯೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಮರಿಬೇಡಿ, ಬರ್ತೀನಿ. ಚೆನ್ನಾಗಿ ಹೇಳಿದೆ, ಇಷ್ಟೊತ್ತೇನು ಅರೇಬಿಕ್ ಅಲ್ಲ ಮಾತಾಡ್ತಿದ್ದೆ. ಹೋಗಿ ಅಕ್ಕ, ಸಿಂಗಾಪುರಲ್ಲೇ ಹುಟ್ಟಿ ಬೆಳೆದಿದಂತ ಹೇಳಿದ್ರು. ಆದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ, ಅಮ್ಮ ಇಂಗ್ಲಿಷ್ ಕಲಿಯಕ್ಕೆ ಇಂಗ್ಲಿಷ್ ಟೀಚರ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡೆ. ಏನ್ ಮಾಡ್ತಾ ಇದ್ದೀರಾ, ಅವಳಿಗೆ ಸ್ವಲ್ಪ ನೆಮ್ಮದಿ ಆಗಿರೋಗ್ ಬಿಡಿ. ಓ, ನಿನ್ಗೆ ಈ ಸೊಸೆ ಬಂದ ಮೇಲಂತೂ ನಾವ್ ಮಕ್ಳು ಯಾರು ಬೇಡ್ವಾ? ಹೌದು, ನನ್ಗೆ ನಿಮ್ಮಿಂದ ಯಾವ ಸಹಾಯನೂ ಬೇಡ. ನೀನ್ ಬಾ ಅಮ್ಮ. ಸನ್ನಿ ಅವ್ರ ಹೆಂಡತಿನ ಸಿಂಗಾಪುರ್ಗೆ ಕರ್ಕೊಂಡು ಹೋದ್ಮೇಲೆ ನಿಮಗ್ ನಾವೇ ತಾನೇ ಗತಿ. ಸಿಂಗಾಪುರ್ಗಲ್ಲ, ಈ ಮನೆ ಹೊಸಲು ದಾಟಿ ನನ್ ಸೊಸೆನ ಎಲ್ಲಿ ಹೋಗೋಕ್ಕೂ ಬಿಡೋದಿಲ್ಲ. ನಾನು ಇಷ್ಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇದ್ದೆ, ನನ್ ಸೊಸೆಗೋಸ್ಕರ. ಬಾ ಅಮ್ಮ. ಅಮ್ಮ, ನಾನು ಹೊರಡ್ತೀನಿ, ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಅಪ್ಪ ನನ್ನ ಮದುವೆಗಂತ ನನಗೋಸ್ಕರ ತಂದಿದ್ದು, ತಳ್ಳಿ ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟೆ, ಚೇನ ನಾನ್ ಜೋಪಾನವಾಗಿಟ್ಟಿದ್ದೆ. ಅಣ್ಣ ಮದ್ವಾಗೋ ಹುಡುಗಿ ಕೊಡೋಣ ಅಂತ ನಿಮ್ ತಾಳಿ ಜೊತೆಗೆ ಇದನ್ನು ಹಾಕಿರಿ, ಅಪ್ಪ ಅವರ ನೆನಪಲ್ಲಿ. ಸನ್ನಿ ಅಣ್ಣ, ನಾಳೆ ನೀವಿಬ್ರು ತಪ್ಪದೆ ಅಪ್ಪ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ. ನಿಮ್ ಮನ್ಸ್ ನನಗ್ ಗೊತ್ತು, ಒಳ್ಳೆ ಹುಡುಗಿ, ನನಗಿಷ್ಟಾದ್ರು